ಬಿ ಜಿ ಎಸ್ ಹಾಸ್ಪಿಟಲ್ಗೆ ಬಂದು ಸುಬಗಿತ್ತಿ ನರಸಿಂಹ ನರಸಮ್ಮ ಅವರನ್ನು ನೋಡೋದಕ್ಕೆ ಬಂದಿದ್ದೆ. ಇಲ್ಲಿ ನಮ್ಮ ಶ್ರೀರಾಮ್ ಅವರು ಸಹ ಇದ್ದಾರೆ. ಆ ಸುಬಗಿತ್ತಿ ನರಸಿಂಹ ಅವ್ರನ್ನ ನೋಡಿದೋ, ಅವರ ಸ್ಥಿತಿ ಈಗ ಚಿಂತಾಜನಕವಾಗಿ ಇದೆ. ಅವರ ಸಾಧನೆಯನ್ನು ನಾವು ಹೇಳುತ್ತಿರೋದು, ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಸಹ ಕಡಿಮೆನೆ. ನಿಮಗೆಲ್ಲರೂ ಸಹ ಗೊತ್ತಿರುವಂತೆ ಅವರು 1920 ಜನಿಸಿ ಅವರು 1500 ಸಹ ಹೆಚ್ಚಿನ ಒಂದು ಹೆರಿಗೆಗಳನ್ನು ಮಾಡಿಸಿದ್ದಾರೆ, ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಮತ್ತು ಇವರಿಗೆ ಇವರ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಸರ್ಕಾರ ಅನೇಕ ಪ್ರಶಸ್ತಿಗಳನ್ನು ಕೊಟ್ಟಿರೋದು ನಿಮಗೆ ಗೊತ್ತೇ ಇದೆ. ಅವರಿಗೆ ಇತ್ತೀಚೆಗೆ ಅಂದರೆ 2018 ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇಂತಹ ಒಂದು ಈ ಸುಲಗಿತ್ತಿ ನರಸಿಂಹ ಅವರು ಈ ದಿನ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಯಲ್ಲಿ ಇದ್ದಾರೆ. ಅವರಿಗೆ ಆ ದೇವರು ಇನ್ನೂ ಸಹ ಹೆಚ್ಚಿನ ಒಂದು ಆಯಸ್ಸನ್ನು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಮತ್ತು ಅವರ ಒಂದು ಆರೋಗ್ಯದಲ್ಲಿ ಬೇಗ ಸುಧಾರಣೆಯನ್ನು ಕಾಣಲಿ, ಆ ದೇವರು ಅವ್ರನ್ನ ಇನ್ನೂ ಆಶೀರ್ವಾದವನ್ನು ಕೊಟ್ಟು ಇನ್ನು 100 ಹೆಚ್ಚು ಕಾಲ ಬದುಕುವಂತೆ ಮಾಡಲಿ ಅಂತ ನಾವು ಎಲ್ಲ ದೇವರನ್ನು ಕೇಳ್ಕೊಳ್ಳೋಣ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಅವರಿಗೆ ಮತ್ತು ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳೋದಕ್ಕೆ ಇಚ್ಛೆ.